ಯಾರು ಮನಸಾರ ಭಕ್ತಿ ಭಾವದಿಂದ ಸ್ಮರಣೆ ಮಾಡ್ತೀರಿ ನೆನದವರ ಮನದಲ್ಲಿ ಆಂಜನೇಯ ಇರ್ತಾನೆ. ಆಂಜನೇಯಗೆ ಲಿಂಗ ದೀಕ್ಷವನ್ನು ಕೊಟ್ಟವರು ಯಾರು ಅಂತಂದ್ರೆ ಶ್ರೀ ವೀರಭದ್ರೇಶ್ವರ. ದೇವಾನ ದೇವತೆಗಳ ಒಳಗ ಶ್ರೀ ವೀರಭದ್ರೇಶ್ವರ ಮತ್ತು ಆಂಜನೇಯನ್ನು ಭೂಮಿ ಒಳಗ ನಿಮ್ಮೆಲ್ಲರನ್ನು ಕಾಯೋ ಅಧಿದೇವತೆಗಳ ದಾರ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರ ನಿರ್ಮಲವಾದ ಭಕ್ತಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸಿ ಪ್ರತಿ ಶನಿವಾರ ಇರಲಿ ನಿಮ್ಮಲ್ಲಿ ಯಾವುದೇ ಇರುತ್ತದೆ ಭಕ್ತಿ ಭಾವದಿಂದ ದೇವರ ನಾಮಸ್ಮರಣೆ ಮಾಡ್ರಿ. ಗುಡಿ ಗುಂಡಾರಕ್ಕೆ ನಿಮ್ಮ ಮಕ್ಕಳನ್ನ ಕಳಿಸುವ ಪ್ರಯತ್ನವನ್ನು ಮಾಡ್ರಿ. ಯಾವ ದೇವಸ್ಥಾನದಲ್ಲಿ ಏನೂ ಇಲ್ಲ ಅಂತ ತಿಳ್ಕೋಬೇಡ್ರಿ. ಎಲ್ಲ ದೇವಸ್ಥಾನ ಒಳಗೆ ಶಕ್ತಿ ಅದಾವು. ಆ ದೇವರ ಕೆಲಸವನ್ನು ಮಾಡ್ರಿ. ಇಂಥ ಪುಣ್ಯ ಕಾರ್ಯಗಳಿಗೆ ಪರಮ ಪೂಜ್ಯರನ್ನ ಕರೆಸಿ ಅವರ ಆಶೀರ್ವಚನವನ್ನು ಕೇಳುವಂತರಾಗಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದು ವಿನಯ ಮಾತನ್ನು ಹೇಳ್ತೀನಿ. ಮಕ್ಕಳಿಗೆ ಏನೋ ಕೊಡೋದು ಬೇಡ, ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ. ನಾಳೆ ಜೀವನ ಪರ್ಯಂತವಾಗಿ ನಿಮ್ಮನ್ನು ನೋಡ್ತಾವ, ಮಕ್ಕಳು ಕೇಳ್ತಾವಂತ ಕೈ ತುಂಬ ಹಣ ಕೊಡಬೇಡ್ರಿ. ತುಂಬಿದ ಜೇಬು 100 ಆಟ ಆಡಿಸಿದರೆ, ತುಂಬಿದ ಜೇಬು 100 ಆಟ ಆಡಿಸಿದರೆ ಖಾಲಿ ಜೇಬು 100 ಪಾಠ ಕಲಿಸುತ್ತದೆ. ಮಕ್ಕಳಿಗೆ ಹಸಿವೆ ಅಂದ್ರೇನು, ಬಡತನ ಅಂದ್ರೇನು, ಇವನ್ನ ಕಲಿಸಿಕೊಡ್ರಿ ತಾಯಿಂದ್ರೆ ಅಂತೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲ ಸರ್ವೇ ಜನ ಸುಖಿನೋ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ದೈವವೇ ಧರ್ಮದ ಮೂಲವಯ್ಯ. ಎಲ್ಲರಿಗೂ ಈ ಕಮಿಟಿಯವರು ಇಷ್ಟು ಅದ್ಧೂರಿಯಾಗಿ ಈ ಸಭೆಯನ್ನು ಮಾಡಿ ನಮ್ಮೆಲ್ಲರನ್ನ ಕರೆಸಿ ನಿಮ್ಮನ್ನು ನೋಡೋ ಒಂದು ಭಾಗ್ಯ ಮಾಡಿಸಿಕೊಟ್ಟಂತ ಎಲ್ಲ ಕಮಿಟಿ ವರ್ಗಕ್ಕೂ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸಿ ಎಲ್ಲ ಊರಿನ ಗುರು ಹಿರಿಯರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮ ತಮ್ಮೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರ.